हर घर तिरंगा अभियान के चालने हुनगुंद शासक दोड्डनगौड़ पाटील इळकल नगरसभे कार्यालय वतियिंद हुनगुंद मतक्षेत्र जनप्रिय शासक दोड्डनगौड़ जी पाटील नेतृत्व में नगरसभे अध्यक्ष मंजुनाथ शेट्टर उपाध्यक्ष गुरु दत्तात्रेय गुळेत चेयरमैन गणेश येरडोनी माजी अध्यक्ष शोभा अमदिहाळ आयुक्त रामकृष्ण सिद्धनकोळ इवर उपस्थित देश प्रधानी नरेंद्र मोदी जी अवर आदेश अन्वय प्रति मने मने मेले त्रिवर्ण ध्वज हारिसुव महत्वर कार्यवन्नु आगस्ट 13-15 रवरेगे आयोजिसुव निट्टिनल्लि हर घर तिरंगा अभियान कार्यक्रम नगर डॉक्टर बाबा साहेब अंबेडकर सभाभवन सांकेतिकवागि ध्वज नीडुवदर मूलक चालने नीडलायितु। ಮುಂಬರುವ 2-3 ದಿನಗಳಲ್ಲಿ ಪ್ರತಿ ಮನೆ ಮನೆಗೆ ಗೌರವಪೂರ್ವಕವಾದ ತ್ರಿವರ್ಣ ಧ್ವಜ ವಿತರಿಸಲಾಗುವುದು. ತಾಲೂಕಿನ ಪ್ರತಿ ಮನೆ ಮೇಲೂ ತ್ರಿವರ್ಣ ಧ್ವಜ ಹಾರಿಸುವುದರ ಮೂಲಕ ದೇಶಾಭಿಮಾನ ಮೆರೆಯಬೇಕು ಎಂದು ಶಾಸಕರು ವಿನಂತಿಸಿದರು. ಅಂಗವಾಗಿ ನನ್ನ ಮನೆಯ ಮೇಲೆ ನಾನು ತ್ರಿವರ್ಣ ಧ್ವಜವನ್ನು ಏರಿಸಿದಂತ ಅಭಿಮಾನದಿಂದ ನಮ್ಮೆಲ್ಲರೂ ಕೂಡ ಭಾರತೀಯರು ಮಾಡಬೇಕು ಒಂದು ವಿನಂತಿಯನ್ನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಮಾಡಿಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಶಾಲೆ ಕಚೇರಿಗಳು, ಅದು ಯಾವುದೇ ಶಾಲೆ ಆಗಲಿ, ಖಾಸಗಿ ಶಾಲೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ನಮ್ಮ ವಾಹನಗಳ ಮೇಲೆ ಇವತ್ತು ಅಭಿಮಾನದಿಂದ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅನ್ನೋ ವಿನಂತಿಯನ್ನ ಈ ವೇದಿಕೆ ಮುಖಾಂತರ ನಾನು ಮಾಡ್ಕೊಳ್ತಾ ಇದ್ದೇನೆ. ಬಹುಶಃ ಇವತ್ತು ನಾವೆಲ್ಲ ಇಷ್ಟು ಈ ಸ್ವಾತಂತ್ರ್ಯ ಭಾರತದಲ್ಲಿ ಇವೆಲ್ಲ ನೋಡಿ ನಾವು ಬಹಳ ಅಭಿಮಾನದಿಂದ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಪಕ್ಕದ ದೇಶಗಳನ್ನ ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತವಾಗಿದೆ, ದಿವಾಳಿಯಾಗಿದೆ. ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಇನ್ನು ಶ್ರೀಲಂಕಾ ಅಂತೂ ಅದು ಆರ್ಥಿಕವಾಗಿ ಪೂರ ನಿರ್ಗತಿಕ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಶ್ರೀಲಂಕಾದಲ್ಲೇ ಕೆಚ್ಚದೆಯ ವೀರ ನಾಯಕ ಯುವಕರ ಕಣ್ಮಣಿಯಾಗಿದ್ದಂಥ ವೀರ ಸಾವರ್ಕರ್ ಅವರು ಅವರಿಗೆ ಬ್ರಿಟಿಷ್ ಸರ್ಕಾರ ಒಂದಲ್ಲ ಎರಡು ಶಿಕ್ಷೆಯನ್ನು ಕೊಡುತ್ತೆ. ಆಗ ಅವ್ರು ಹೇಳಿದ್ರು ನನಗೆ ಬಹುಶಃ 2 ಶಿಕ್ಷೆ ಇರ್ಬೇಕಂತ. ನಾನೇ ಸ್ವತಃ ಅವರು ವಾಸವಾಗಿದ್ದಂತ ಜೈಲಿನಲ್ಲಿ ಕಳೆದಂತ ಕೊಠಡಿಗೆ ಹೋಗಿ ನೋಡ್ಬಿದ್ದು, ಅಲ್ಲಿ ಹೋದಾಗ ಕಣ್ಣಲ್ಲಿ ನಳದಳದಳ ನೀರು ಬರ್ತಾ ಇದೆ. 10x10 ಇಲ್ಲ, 8x8 ಯಾವ ತರ ಕಟ್ಟಿದ್ದಾರೆ ಆ ಜೈಲು ಅಂದ್ರೆ ಸಾಲಾಗಿ ರೂಮ್ ಬೀಳ್ತಾವೆ. ಕೆಳ ಅಂತಸ್ತು, ಮೇಲಂತಸ್ತು, ಇನ್ನೊಂದು ಅಂತಸ್ತು, ಮೂರಂತಸ್ತು. ಒಂದು ರೂಮ್ನ ಇರ್ತಕ್ಕಂಥವ್ರು ಎದುರೇ ಇರ್ತಕ್ಕಂಥ ರೂಮ್ಗೆ ಯಾರು ಕಾಣೋದಿಲ್ಲ. ಆ ರೀತಿಯ ವಿನಾಶವನ್ನು ಮಾಡಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ರೂಮ್ನಿಂದ ಕಡೆಗೆ ಅಲ್ಲೇ ದೂರ ಕಾಣುತ್ತಲ್ಲ ರೂಮ್ಗೆ ಏನಪ್ಪ ಹಿಂಗ ಯಾರು ದುರುಗಿಲ್ಲ. ಯಾವ ರೀತಿಯ ಜೈಲಿನಲ್ಲಿ ಅವರು ಅನುಭವಿಸಿದ್ರು ಅಂತಂದ್ರ, ಶಿಕ್ಷೆಯನ್ನು ಅನುಭವಿಸಿದ್ರು ಅಂದ್ರ, ನೀರು ಕುಡಿಲಿಕ್ಕೆ ಒಂದು ಮಡಿಕೆಯನ್ನು ಕೊಡ್ತಿದ್ರು, ನೀರು ಕುಡಿಲಿಕ್ಕೆ ಒಂದು ಮಡಿಕೆ ಕೊಡ್ತಿದ್ರು. ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರು, ನಗರಸಭೆ ಸದಸ್ಯರು, ನಗರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು.